ಇದರ ಸುವರ್ಣ ಮಿಲನ 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 ಅದ್ಯಾರೋ ಮಹಾನ್ ಭಾವನ್ ನೋಡಕ್ ಹೋಗಿದ್ದೆ, ನೋಡ್ಕೊಂಡ್ ಬಂದೆ. ಮಹಾನ್ ಭಾವನ? ನಮ್ ಭಾವನ? ಪ್ರಪಂಚದಲ್ಲಿ ಮಹಾನ್ ಭಾವ ಅಂದ್ರೆ ನಿಮ್ ಭಾವ ಒಬ್ರೇನ ಇರೋದು? ಅವ್ರಿಗಿಂತ ಗ್ರೇಟ್ ಆಗಿರೋರು ಇದ್ದಾರೆ, ಹತ್ರ ಬಿಟ್ಕೊಳಕ್ಕೆ ನಮ್ಗೆ ಯೋಗ್ಯತೆ ಇರಲ್ಲ ಅಷ್ಟೆ. ಏನ್ ಮಾಡೋದು, ನಾನು ಹುಟ್ಟಿರೋ ಜಾತಕನೆ ಅಂತದ್ದು ಅಲ್ಗೂ ಸಲ್ಲೋದಿಲ್ಲ ಇಲ್ಗೂ ಸಲ್ಲೋದಿಲ್ಲ. ಅದ್ ಯಾಕೆ ಇತ್ತೀಚೆಗೆ ಒಗ್ತಾಗ ಮಾತಾಡ್ತೀಯ? ಅದೇನೋ ಒಂದು ಬಿಡಿಸಿ ಹೇಳ್ಬಾರ್ದಾ? ನನ್ನ ನಾನೇ ಏನು ಬಿಡಿಸ್ಕೊಳಕ್ಕಾಗಿಲ್ಲ, ಹಣೆ ಬರ ಇಷ್ಟೇ ಅಂತ ಬದುಕ್ಬೇಕಷ್ಟೆ. ನಾನ್ ನಿನ್ನನ್ನು ಒಂದಷ್ಟು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಅದೇನಂತ ಕೇಳು, ಆಫೀಸಿಗೆ ಟೈಮ್ ಆಯ್ತು. ಕೇಳೋದ್ ಕೇಳ್ಬಿಡ್ತೀನಿ, ಆಮೇಲೆ ಇವಳು ಅದಕ್ಕೂ ಕಾರಣ ಕೊಟ್ಟು ಜಾರ್ಕೊಂಡ್ಬಿಟ್ರೆ ಮಾತಲ್ಲಿ ಸಿಕ್ ಹಾಕ್ಸೋದಕ್ಕಿಂತ ಸಾಕ್ಷಿ ಸಮೇತ ಹಿಡಿಬೇಕು. ಕೇಳ್ತೀಯೋ ಅಥವಾ ಹೊರಡ್ಲೋ? ಟೈಮ್ ಆಯ್ತು ಅಂದ್ಯಲ್ಲ, ಇನ್ನೊಂದ್ಸಲ ಕೇಳ್ತೀನಿ ಬಿಡು. ತಲೆ ಹುಳ ಬಿಟ್ಟು ಕೈ ತೊಳ್ಕೊಬೇಡ, ಅದೇನ್ ಕೇಳ್ಬೇಕೋ ಕೇಳು, ಹತ್ ನಿಮಿಷ ಆದ್ರೆ ಆಗ್ಲಿ. ಅಂಥ ದೊಡ್ಡ ವಿಷಯ ಏನಿಲ್ಲ ಕಣೆ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀನಲ್ಲ, ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಕೇಳಬೇಕಿತ್ತು. ಈಗ ಬೇಡ, ಇನ್ನೊಂದ್ಸಲ ಫ್ರೀ ಆದಾಗ ಮಾತಾಡೋಣ. ಓಕೆ, ಬಾಯ್. ಬಾಯ್. ಪ್ರಾರ್ಥನಾ, ಭಾವ ಹೊರಟು ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತಾ? ಏನಿಲ್ಲ, ನಾನು ಸಂಜೆ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಭಾವ ಅರ್ಧ ಗಂಟೆ ಮುಂಚೆ ಹೊರಟ್ರು ಅಂದ್ರೆ ಇವಳು ಇಷ್ಟೊತ್ತು ಮಾತಾಡ್ಕೊಂಬಂದಿದ್ದು ಭಾವನ ಜೊತೆ ಅಂತೂ ಅಲ್ಲ. ಹಾಗಾದ್ರೆ ಆ ಇನ್ನೊಬ್ಬ ಮಹಾನ್ ಭಾವ ಯಾರು? ಓ ಹರ್ಷ, ಹೇಗಿದ್ದೀರಿ? ಹುಷಾರಾದ್ರ? ಹುಷಾರಾಗ್ಬಿಟ್ಟೆ. ಗುಡ್. ಆದರೂ ಇನ್ನೊಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದಲ್ಬಿಟ್ರಿ, ಇಷ್ಟು ಬೇಗ ಕೆಲ್ಸಕ್ಕೆ ಬನ್ನಿ ಅಂತ ಯಾರು ಹೇಳಿದ್ರು ನಿಮಗೆ? ನನ್ನ ಹೊಟ್ಟೆ ಹೇಳ್ತು ಸರ್, ಮನೆ ಬಾಡಿಗೆ, ಅಂಗಡಿ ರೇಷನ್ನು, ಚೀಟಿ ದುಡ್ಡು ಇವೆಲ್ಲ ಹೇಳಿದ್ವು ಕೆಲ್ಸಕ್ಕೆ ಹೋಗು ಅಂತ, ಅದಕ್ಕೆ ಬಂದೆ. ಓ, ನಾನು ದುಡ್ಡು ಕೊಡ್ತೀನಿ ಅಂದರೂ ಬೇಡ ಅಂದ್ರಿ, ಈಗ ಈ ಕಷ್ಟ ಎಲ್ಲ ಬೇಕಾ? ಎಷ್ಟು ಬೇಕು ಹೇಳಿ, ತಗೊಂಡು ಹೋಗಿ ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿ ಇದ್ಬಿಟ್ಟು ಬನ್ನಿ. ಅಯ್ಯೋ ಬೇಡ ಸರ್, ಇದುವರೆಗೂ ನೀವು ಕೊಟ್ಟಿರೋದೇ ಸಾಕು. ಕೈಯಲ್ಲಿ ಕೆಲಸ ಇಲ್ಲದೆ ಮನಸ್ಸು ಗಬ್ಬೆದ್ದೋಗ್ಬಿಟ್ಟಿದೆ ಸರ್, ನನಗೆ ಕೆಲಸ ಬೇಕು, ಬಿಡುವಿಲ್ದಿರೋಷ್ಟು ಕೆಲಸ ಬೇಕು ಸರ್. ನೋಡಿದ್ರ ಐಶ್ವರ್ಯ, ಬಿಡುವಿಲ್ದಿರೋ ಕೆಲಸ ಬೇಕಂತ ಈ ಮನುಷ್ಯಂಗೆ. ಇವ್ರ ಸ್ವಾಭಿಮಾನ, ಕೆಲಸದ ಬಗ್ಗೆ ಇರೋ ಕಾಳಜಿ, ಇವ್ರ ಕಷ್ಟ ಎಲ್ಲ ನೋಡಿ ನನಗೆ ತುಂಬ ಫೀಲ್ ಆಗ್ತಿದೆ.
ಅಲ್ರಿ ಇಷ್ಟೆಲ್ಲ ದುಡ್ಡು ಗುಣ ಒಳ್ಳೆ ಮನಸಿಟ್ಕೊಂಡು ಸಾಯೋಕೆ ಯಾಕ್ರಿ ಹೋಗಿದ್ರಿ ಅಂತ ಪ್ರಾಬ್ಲಮ್ ಏನಾಗಿತ್ತು ನಿಮಗೆ ಅದೆಲ್ಲ ಈಗ ಯಾಕೆ ಬಿಡಿ ಸರ್ ಸಾಯಕ್ಕೆ ಹೋಗಿದ್ದು ಆಯ್ತು ಬದುಕ್ ಬಂದಿದ್ದು ಆಯ್ತಲ್ಲ ಹಾಗಲ್ಲ ರೀ ನಿಮ್ಮ ನನ್ನ ಫ್ರೆಂಡ್ ಅಂದ್ಕೊಂಡು ಕೇಳ್ತಿದ್ದೀನಿ ಏನೇ ಇದ್ರೂ ಬಾಯ್ಬಿಟ್ಟು ಹೇಳ್ಕೊಳ್ಳಿ ಅಟ್ಲೀಸ್ಟ್ ಮನಸ್ಸಾದರೂ ಹಗುರ ಆಗುತ್ತೆ ಹೇಳಿ ಅವರು ನಮ್ಮವರೇ ತಾನೆ ಏನು ಪರವಾಗಿಲ್ಲ ಹೇಳಿ ಅದು ನಾನು ಹೀಗೆ ಮಾಡ್ಕೊಳ್ಳೋ ಕಾರಣ ನಾನು ಬರ್ತಾನ ಸರ್ ಬರ್ತಾನ ಓ ಸರ್ ಅದಕ್ಕಿಂತ ದೊಡ್ಡ ಚಾಪ ಬೇರೆ ಯಾವುದು ಇಲ್ಲ ಸರ್ ಒಂದ್ಸಲ ಬರ್ತಾನ ಚಾಪಕ್ಕೆ ಸಿಕ್ಬಿಟ್ರೆ ನಾವು ಜೀವಂತವಾಗಿರುವಾಗಲೇ ಅರ್ಧ ಸತ್ತೋಗ್ಬಿಟ್ಟಿರ್ತೀನಿ ಇನ್ನರ್ಧ ಜೀವನ ನಮ್ಮ ಸುತ್ತ ಇರೋರು ತೆಗೆದ್ಬಿಡ್ತಾರೆ ಸುತ್ತ ಇರೋರು ಅಂದ್ರೆ ನಾವ ಅಯ್ಯೋ ನೀವು ದೇವರು ಸರ್ ನಾನು ಹೇಳಿದ್ದು ನಾವು ನಂಬಿಕೊಂಡು ಮೋಸ ಹೋಗಿರ್ತೀವಲ್ಲ ಅಂಥವ್ರ ಬಗ್ಗೆ ತಪ್ಪು ತಪ್ಪು ಸರ್ ಪಾಪ ನಾನು ಅಂಥವ್ರ ಬಗ್ಗೆ ಮಾತಾಡಬಾರ್ದು ನನ್ನ ಬರ್ತನಕ್ಕೆ ಅವ್ರ ತಾನೆ ಏನು ಮಾಡ್ತಾರೆ ಅವರು ಅಂದರೆ ಯಾರು ಅದೇ ಸರ್ ಸಾಲ ಕೊಟ್ಟವರು ಬಾಡಿಗೆಗೆ ಮನೆ ಕೊಟ್ಟವರು ಲೋನ್ ಅವರು ಚೀಟಿಯವರು ಅವರು ಇವರು ಇದ್ದೇ ಇರ್ತಾರಲ್ಲ ಸರ್ ನಮ್ಮ ಜೀವ ತೆಗೆಯೋಕ್ಕೆ ನಿಮ್ಮ ಕಡೆ ನೋಡ್ಕೊಂಡು ಹೇಳ್ತಿದ್ದಾರೆ ಇವರೇನಾದರೂ ಮಾಡಿದ್ರೇನ್ರಿ ಅಯ್ಯೋ ಪಾಪ ಇವ್ರನ್ನ ಯಾಕೆ ಸರ್ ಸೇರಿಸ್ತೀರಾ ನನಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅಂತ ಆರಾಮಾಗಿದ್ದಾರಲ್ಲ ಮುಖ್ಯವಾಗಿ ನಮ್ಮ ಗ್ರಾಚಾರನೇ ಸರಿ ಇಲ್ಲ ಸರ್ ಬಡವಾಗಿ ಹುಟ್ಬಿಟ್ಟೆ ಹಂಗಾಗಿ ಆಸೆ ಪಡೋ ಹಕ್ಕನ್ನೇ ಕಳ್ಕೊಂಬಿಟ್ಟೆ ಸರ್ ಆಸೆ ಪಟ್ಟಿ ಸಿಕ್ಕಲ್ಲ ಅಂತ ಗೊತ್ತಿದ್ದು ಹುಚ್ಚಂತರ ಕನ್ಸು ಕಟ್ಕೊಂಬಿಟ್ಟೆ ಈಗ ಅರ್ಥ ಆಗ್ತಾ ಇದೆ ಸರ್ ನಮ್ಮಂತ ಗತಿ ಕೆಟ್ಟವ್ರಿಗೆ ಕನ್ಸು ಕಾಣಕ್ಕೂ ಯೋಗ್ಯತೆ ಇಲ್ಲ ಅಂತ ಇಷ್ಟೊಂದು ಹೊಂದ್ಕೊಂಡ್ರೆ ಹೇಗ್ರಿ ಅಷ್ಟೊಂದು ಕಷ್ಟ ಇದೆ ನಿಮಗೆ ನಿಮಗೆ ಸಂಬಳ ಬರುತ್ತಲ್ಲ ಸಾಕಾಗಲ್ವ ಈ ತಿಂಗಳಿಂದ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಆಯ್ತಾ ಅಯ್ಯೋ ಬೇಡ ಸರ್ ನಮ್ಮ ಕೆಲಸಕ್ಕೆ ತಕ್ಕ ಸಂಬಳ ಕೊಟ್ಟರೆ ಸಾಕು ಅದಕ್ಕೆ ತಕ್ಕಂಗೆ ನಿಮ್ಮ ಬದುಕೋದನ್ನ ಕಲಿತೀನಿ ಬಡವಾನಿನ ಮಡಗದಂಗೆ ಇರುವಂಥ ದೊಡ್ಡವ್ರು ಹೇಳ್ತಾರಲ್ಲ ಹಾಗೆ ಏನೋಪ್ಪ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಫೈನಲಿ ನಾನು ಕೇಳೋದಿಷ್ಟೇ ಯಾವುದಕ್ಕೂ ಚಿಂತೆ ಮಾಡಬೇಡಿ ಏನೇ ಕಷ್ಟ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಿ ನಿಮ್ಮ ಬ್ರದರ್ ಅಂದ್ಕೊಳ್ರಿ ನನ್ನ ಇಷ್ಟು ಹೇಳಿದ್ರಲ್ಲ ಸಾಕು ಸರ್ ಇತ್ತೀಚೆಗೆ ನಮ್ಮ ಲೆವೆಲ್ಗೆ ಮೀರಿದ್ದನ್ನ ಬಯಸೋದಿರಲಿ ಅದ್ರ ಕಡೆ ನೋಡೋದಕ್ಕೂ ಭಯ ಆಗುತ್ತೆ ಸರ್ ದುಡ್ಡು ಇಲ್ದಿರೋ ಜಗತ್ತು ತುಂಬ ನಿಕೃಷ್ಟ ಸರ್ ಅಲ್ಲಿ ಎಷ್ಟೇ ಬೇಡ್ಕೊಂಡ್ರು ಒಂದಿಡೀ ಪ್ರೀತಿ ಸಿಕ್ಕಲ್ಲ ಸರ್ ಜಗತ್ತಿರೋ ಪ್ರೀತಿನೆಲ್ಲ ದುಡ್ಡಿರೋರೇ ಕೊಂಡ್ಕೊಂಡ್ಬಿಟ್ಟಿರ್ತಾರಂತಲ್ಲ ಯಾರೀ ಹೇಳಿದ್ದು ಹಾಗಂತ ನಿಜವಾದ ಪ್ರೀತಿ ಇರೋದೇ ಬಡತನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೋ ಅಷ್ಟೊಂದೆಲ್ಲ ಆಳ ಕೇಳಿದ್ ನೋಡಿಲ್ಲ ಸರ್ ಮುಳುಗೋಗ್ಬಿಡ್ತೀನೋ ಅನ್ನೋ ಭಯ ದುಡ್ಡಿಲ್ಲದೆ
ಬದುಕಕ್ಕೆ ಪರದಾಡೋರು ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ನಮ್ಮಂತವ್ರಿಗೆ ಯಾಕೆ ಸರ್ ನಾನು ಬರ್ತೀನಿ ಸರ್ ನಾನು ಬರ್ತೀನಿ ಮೇಡಂ ಯಾರ ಮುಡಿದು ಯಾರ ಒಲವು ಯಾರ ಕಡೆಗು ಯೂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೂ ಯಾವ ಹೂ ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಅಲ್ಲ ರೀ ಅಷ್ಟು ಕಷ್ಟಪಟ್ಟು ಗಂಡು ಹುಡ್ಕೊಂಬಂದೀನಿ ನೀವು ನೋಡ್ದಂಗೆ ಮಕ ತರಿಸ್ಕೊಂಡು ಹೋಗ್ತಾ ಇರಲ್ಲ ನ್ಯಾಯನ ಇದು ನನಗೆ ಬೇರೆ ಕೆಲಸ ಇದೆ ಟೈಮ್ ಇಲ್ಲ ಒಂದು 10 ನಿಮಿಷ ರೀ ನೋಡಿ ನಾನು ಯಾವುದೋ ಟೆನ್ಷನಲ್ಲಿ ಇದ್ದೀನಿ ನಿಮ್ಮ ಹುಡುಗನ ನೋಡೋ ಮೂಡಲ್ಲಿ ಇಲ್ಲ ಪ್ಲೀಸ್ ಅವನನ್ನು ಕರ್ಕೊಂಡು ಹೋಗ್ಬಿಡಿ ನಾನು ಕರ್ಕೊಂಡು ಹೋಗೋ ಬದಲು ನೀವೇ ಕಳಿಸ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ನೋಡಿ 4 ನಿಮಿಷ 3 ಮಾತು 2 ಹೆಜ್ಜೆ ಆಮೇಲೆ ನೀವು ಇರುವಂತೋಣ ಇರಲ್ಲ ಹೊರಟ್ಬಿಡ್ತೀನಿ ಆಯ್ತಾ ನೋಡ್ಕೊಳ್ಳಿ ಮೇಡಮ್ ಇವರೇ ಖ್ಯಾತ ಅಸೋಸಿಯೇಟ್ ಡೈರೆಕ್ಟರ್ ಕನ್ನಡ ಚಿತ್ರರಂಗದ ಭವಿಷ್ಯದ ಸ್ಟಾರ್ ಡೈರೆಕ್ಟರ್ ಮಿಸ್ಟರ್ ಶಾಂತಾ ಕಪೂರ್ ದತ್ತರೇ ಅಂದ್ರೆ ವಿ ಶಾಂತಾರಾಮ್ ರಾಜ್ ಕಪೂರ್ ಗುರುದತ್ ಸತ್ಯಜಿತ್ ರೇ ಇವರೆಲ್ಲರ ತರ ಆಗ್ಬೇಕು ಅಂತ ಇವರೆಲ್ಲರ ಹೆಸರನ್ನು ಸೇರಿಸಿ ಊರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮುಂದೆ ಅವ್ರ ತರನೇ ಆಗ್ತಾರೆ ಇವ್ರ ಮೊದಲು ಅವ್ರ ತರ ಆಗ್ಲಿ ಆಮೇಲೆ ನಾನು ಮದ್ವೆ ಮಾಡ್ಕೋತೀನಿ ಈಗ ನನ್ನ ಬಿಟ್ಬಿಡಿ ಮೇಡಮ್ ನಿಂತ್ಕೊಳ್ರಿ ಇನ್ನೂ 3 ನಿಮಿಷ ಆಗಿಲ್ಲ ರೀ ನೋಡಿ ಈ ಒಬ್ಬ ಇದುವರೆಗೂ 10 ಮೂವಿಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಇಂಡಸ್ಟ್ರಿನಲ್ಲಿ ಕಳೆದ 8 ವರ್ಷದಿಂದ ಇದ್ದಾರೆ 8 ವರ್ಷಕ್ಕೆ 10 ಪಿಕ್ಚರ್ ಅಂದ್ರೆ ಜೀವನ ಹೇಗ್ರಿ ಮಾಡ್ತೀರಾ ಸ್ಟಾರ್ ಡೈರೆಕ್ಟರ್ ಆದ್ಮೇಲೆ ದುಡ್ಡು ತಾನಾಗಿ ಬರ್ತಲ್ರಿ ದುಡ್ಡು ಬರಬೇಕು ಅಂದ್ರೆ ಮೊದಲು ನೀವು ಡೈರೆಕ್ಟರ್ ಆಗ್ಬೇಕಲ್ಲ ಯಾಕಾಗಲ್ರಿ ಆಗ್ಲೇ ಒಂದು ಕತೆ ಮಾತನ್ಬಿಟ್ಟಿದ್ದೀನಿ ಒಬ್ಬ ಇನ್ನೋಸೆಂಟ್ ಹುಡುಗ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ರೌಡಿ ಆಗ್ತಾನೆ ದೊಡ್ಡ ಡಾನ್ ಆಗ್ಬಿಡ್ತಾನೆ ಹೆಂಗಿದೆ ಕತೆ ಇಂಥ ಕತೆ 1000 ಬಂದಿದೆ ಹೊಸದಾಗೇನ್ರಿ ಮಾಡ್ತೀರಾ ಲವ್ ಸ್ಟೋರಿ ಮಾಡ್ತೀನಿ ರೀ ಒಂದು ಹುಡುಗ ಮದುವೆ ಮನೆಯಲ್ಲಿ ಒಂದು ಹುಡುಗಿನ ನೋಡಿ ಮದುವೆ ಆಗೋ ಹೆಣ್ಣನ್ನೇ ಲವ್ ಮಾಡಿಬಿಡ್ತಾನೆ ಆಗ ಅವಳನ್ನ ಮದುವೆ ಆಗ್ತಾನೋ ಬಿಡ್ತಾನೋ ಅನ್ನೋದೇ ಒಂದು ಕತೆ ಹೇಗಿದೆ ಈ ಥರ ಕತೆನ ಜನ ನೋಡಿ ನೋಡಿ ಮರ್ತು ಹೋಗಿದ್ದಾರೆ ನೀವು ಈ ಥರ ಕತೆ ಹಿಡ್ಕೊಂಡ್ರೆ ದುಡ್ಡು ಯಾರ್ರಿ ಹಾಕ್ತಾರೆ ಸರಿ ದುಡ್ಡು ಹಾಕೋರು ಸಿಕ್ಕಿದ್ರು ನೀವು ಪಿಕ್ಚರು ಮಾಡಿದ್ರಿ ಅದು ಫ್ಲಾಪ್ ಆಯ್ತು ಅಂದ್ರೆ ಆಮೇಲೆ ಏನ್ ಮಾಡ್ತೀರಾ ಆಗ ನಿಮ್ಮನ್ನ ನೆಚ್ಕೊಂಡು ಯಾರು ಬರ್ತಾರೆ ಈ ಕಡೆ ಇಂಡಸ್ಟ್ರಿಲೂ ಬದುಕಕ್ಕಾಗ್ದಿರಾ ಆ ಕಡೆ ಚಾನ್ಸು ಸಿಗ್ದಿರಾ ಮತ್ತೊಂದ್ ಕಡೆ ಬೇರೆ ಕೆಲಸನೂ ಮಾಡಕ್ಕಾಗ್ದಿರಾ ನೀವು ತ್ರಿಶಂಕು ಸ್ಥಿತಿ ತಲುಪ್ತಿರಲ್ಲ ಆಗೇನ್ ಮಾಡ್ತೀರಾ ನೋಡಿ ಸರ್ ನಾವೇನ್ ನಿಮ್ಮನ್ನ ಟೀಸ್ ಮಾಡ್ತಿಲ್ಲ ಪ್ರತಿಯೊಬ್ಬ ಡೈರೆಕ್ಟ್ರು ನಿಮ್ಗಿಂತ ಕೆಳಮಟ್ಟದಿಂದಾನೆ ಬಂದ್ ಬೆಳ್ದಿರೋದು ಅಂತ ನನಗೂ ಗೊತ್ತು ಆದ್ರೆ ಈ ಕಂಡೀಷನ್ ಅಲ್ಲಿರೋರು ಪ್ರತಿಯೊಬ್ರು ಗ್ಯಾರಂಟಿಯಾಗಿ ಬೆಳೀತಾರೆ ಅಂತಿಲ್ಲ ಅದಕ್ಕೆ ನಾನು ನಿಮ್ಮನ್ನ ಮದ್ವೆ ಆಗಕ್ ಆಗಲ್ಲ ಈ ವಿಷಯವಾಗಿ ಮಾತಾಡಕ್ ನಂಗೆ ಮನಸ್ಸು ಇಲ್ಲ ನಾನು ಯಾವುದೋ ಬೇಜಾರಲ್ಲಿದ್ದೀನಿ ನೀವು ದಯವಿಟ್ಟು ಹೊರಡಿ ಬಿಡಪ್ಪ ನಿನಗೆ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಇಲ್ಲದೆ ಇರೋ ಹುಡುಗಿ ಸೂಟ್ ಆಗಲ್ಲ ಯಾವುದನ್ನ ಸ್ಟಾರ್ ಹೀರೋಯಿನ್ನ ಕರ್ಕೊಂಬಂದು ಜೋಡಿ ಮಾಡಿಸ್ತೀನಿ ಆಯ್ತಾ ಏನ್ ಮಾಡಕ್ಕಲ್ಲ ನಡಿಯಪ್ಪ ಹೋಗೋಣ ಏನಪ್ಪ ನೀವು ಹೋಗ್ತಾ ಇರೋ ನಾ ಬರ್ತೀನಿ ಆಯ್ತಾ ಮತ್ತೇನ್ರಿ ನಿಮ್ದು ಮತ್ತೆ
ಅವೇನೋ ಬೇಜಾರು ಅಂತಿದ್ರಲ್ಲ ಏನಾಯ್ತು ಸಾವಿರ ಇರುತ್ತೆ ಪರ್ಸನಲ್ ಅದನ್ನ ಊರ್ಗೆಲ್ಲ ಡಂಗೂರ ಸಾಸ್ಕೊಂಡ್ ಬರಕಾಗುತ್ತಾ ಊರೋರ್ಗೆಲ್ಲ ಬೇಡರಿ ನಾನು ನಿಮ್ಮೂರು ಅಂತ ಅನ್ಕೊಂಡ್ ಹೇಳಿ ಸಹಾಯ ಮಾಡ್ತೀನಿ ನನಗೆ ಸಹಾಯ ಮಾಡಕ್ ನೀವು ಯಾರ್ರಿ ನಿಮ್ಮ ಫ್ರೆಂಡ್ ಅನ್ಕೊಳ್ಳ್ರಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಸಾವಿರ ಇರುತ್ತೆ ಪರ್ಸನಲ್ ಅದನ್ನ ಊರ್ಗೆಲ್ಲ ಡಂಗೂರ ಸಾಸ್ಕೊಂಡ್ ಬರಕಾಗುತ್ತಾ ಊರೋರ್ಗೆಲ್ಲ ಬೇಡರಿ ನಾನು ನಿಮ್ಮೂರು ಅಂತ ಅನ್ಕೊಂಡ್ ಹೇಳಿ ಸಹಾಯ ಮಾಡ್ತೀನಿ ನನಗೆ ಸಹಾಯ ಮಾಡಕ್ ನೀವು ಯಾರ್ರಿ ನಿಮ್ಮ ಫ್ರೆಂಡ್ ಅನ್ಕೊಳ್ಳ್ರಿ ನಿಮ್ಮ ಫ್ರೆಂಡ್ ಆಗಕ್ಕೆ ಲಾಯಕ್ ಇಲ್ಲ ಅಂತ ಅನ್ಕೊಂಡ್ರೆ ನಿಮ್ಮ ಸೀಮೆ ಅವನೇ ಗೊತ್ತಿರ ಅವನೇ ಒಳ್ಳೆ ಹುಡುಗ ಹೇಗ್ ಬೇಕಾದರೂ ಅನ್ಕೊಳ್ಳ್ರಿ ಆದರೆ ಈ ತರ ಸಪ್ಪಗೆ ಇರಬೇಡ್ರಿ ನೋಡಿ ನೀವು ಎಷ್ಟೇ ಸಿಟ್ಕೊಂಡ್ರು ಪರವಾಗಿಲ್ಲ ಈ ತರ ಮಂಕಾಗಿದ್ರೆ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ರೀ ಏನಾಯ್ತ್ರಿ ಯಾರಾದರೂ ಏನಾದರೂ ಅಂದ್ರ ಜಗಳ ಆಡಿದ್ರ ಅದು ಯಾರಂದ್ರೂ ಹೇಳಿ ನಾನು ಒಂದು ಕೈ ನೋಡೇ ಬಿಡ್ತೀನಿ ನಾವು ಮಲ್ನಾಡವ್ರು ಅಂದ್ರೆ ಏನು ಅಂತ ತೋರಿಸೇ ಬಿಡ್ತೀನಿ ಹಾಗೇನಿಲ್ಲ ಇತ್ತೀಚೆಗೆ ಅನುಮಾನ ಆತಂಕ ಶುರು ಆಗ್ತಿದೆ ಅನುಮಾನನ ಯಾರ ಮೇಲೆ ನನ್ನ ಮೇಲೆ ನೀವಲ್ಲ ರೀ ಸಾರಿ ಇದು ಮನೆ ವಿಷಯ ತುಂಬಾ ಪರ್ಸನಲ್ ಹೇಳಬೇಕೋ ಬೇಡವೋ ಅಂತ ನನಗೂ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಕೈ ಬಿಟ್ರು ನೀ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ಇಷ್ಟು ದಿನ ನಿನ್ನಿಂದ ದೂರ ಇದ್ದೆ ಅದು ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಆದರೆ ಈಗ ನೀನೇ ನನ್ನನ್ನು ದೂರ ತಳ್ತಾ ಇದೆಯಾ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ಸಹಿಸ್ಕೊಳಕ್ಕಾಗ್ತಿಲ್ಲ ಕಣಪ್ಪ ನಿನ್ನ ಮುಂದೆ ನಿಂತ್ಕೊಳ್ಳೋ ಶಕ್ತಿನೂ ನನಗಿಲ್ಲ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವರನ್ನ ಈ ಮನೇನ ಪ್ರಾರ್ಥನಾ ಏನು ಮಾಡ್ತಿದ್ಯಮ್ಮ ನೀನು ಯಾಕೆ ಇಳಿದು ಬರಕ್ಕೆ ಹೋದೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಪ್ರಾರ್ಥನಾ ಏನ್ ಮಾಡ್ತಿದ್ಯಮ್ಮ ನೀನ್ ಯಾಕೆ ಇಳಿದು ಬರಕ್ಕೆ ಹೋದೆ ಪ್ರಾರ್ಥನಾ ಅಯ್ಯೋ ಪ್ರಾರ್ಥನಾ ಏನಾಯ್ತಮ್ಮ ಪ್ರಾರ್ಥನಾ ಏನಾಯ್ತು ಲೀಲ ಬೇಗ ಬಾ ಅಣ್ಣ ಬೇಗ ಬನ್ನಿ ಅಣ್ಣ ಏನಾಯ್ತಮ್ಮ ಲೀಲ ಬೇಗ ಬಾ ಅಣ್ಣ ಬೇಗ ಬನ್ನಿ अयो तुम्बाने समस्या आगे हम औषधि बटल तक निम् औषधी बेड आयुर्वेद परीक्षे बेड मोद्ल हास्पिटल कर्क हम अल कर्क हूँ प्रयोजन आगे ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಭಾಷಣ ಬಿಕ್ಕೊಳ್ಳಿ
ಸಾಕಷ್ಟು ಡಾಕ್ಟರ್ ಹೋಗೋಣ ಬನ್ರಿ. ಮತ್ತೆ ಫೋನ್ ಮಾಡ್ತೀನಿ. ಪ್ರಾರ್ಥನಾ ಪ್ರಾರ್ಥನಾ ಇಲ್ಲಿ ನೋಡು ಕಂಡ್ಬಿಡು. ಅದೇ ಹರ್ಷ ಸೂಸೈಡ್ ಅಟೆಂಪ್ಟ್ ಮಾಡಿದ್ನಲ್ಲ ಅದ್ರ ಕಾರಣದ ಬಗ್ಗೆ. ಮೋಸ್ಟ್ಲಿ ಹರ್ಷ ಹಂಗ್ ಮಾಡ್ಕೊಳ್ಳೋದಕ್ಕೆ ನಾನ್ ಕಾರಣ ಅಂತ ಇವನಿಗೆ ಏನಾದ್ರೂ ಡೌಟ್ ಬಂದಿದ್ಯಾ? ಅಥವಾ ಪರ್ಸನಲ್ ಆಗಿ ಹರ್ಷ ಏನಾದ್ರೂ ಇವನಿಗೆ ಹೇಳ್ಕೊಂಡ್ಬಿಟ್ನ? ಮಿಲನ ಮಿಲನ ಮಿಲನ.